ಇಲ್ಲ ಯತೀಂದ್ರ ಅವ್ರ ಮಾತು ಕೇಳ್ಬಿಟ್ರೆ ನಾನಲ್ಲಿದ್ದವನು ಎರಡು ಜನ ಇವತ್ತು ಹುಡುಗರನ್ನ ಎರಡು ಜನ ಪೊಲೀಸ್ ಜೀಪಲ್ಲಿ ಕೂರಿಸ್ಕೊಂಡಿದ್ದಾರೆ. ನಮ್ಮ ಹುಡುಗಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆ ರೈಟ್ ಸೈಡ್ದು. ಬೈಕಲ್ಲಿ ಏನೋದು ಯಾರು ಎಲ್ಲಿ ತಳ್ತಾರೆ ಬೈಕು, ಬೈಕ್ ಎಲ್ಲಿದೆ ಅಲ್ಲಿ, ಕಾರ್ನಲ್ಲಿ ಬರ್ತಾ ಇದ್ದೀವಿ ನಾವಿರುವಾಗ. ಸೋಮಣ್ಣ, ನಾನು ಇಮಿಡಿಯೇಟಾಗಿ ನಾನು ಬೈಕ್ ತೊಗೊಂಡ್ಬಿಟ್ಟು ನಾನು ವಾರ್ನ್ ಮಾಡಿದೆ. ಯಾಕೆ ವಾರ್ನ್ ಮಾಡ್ಬೇಕಾಗಿ ಬಂತು? ಬೈಕಲ್ಲಿ ಕುದಿಸ್ಕೊಂಡಿದ್ದು ಜಗಳ ಆಗಲ್ಲ ರೀ, ಅದ್ರ ಸಣ್ಣ ಪುಟ್ಟ ಇಬ್ಬರು ಮಧ್ಯದಲ್ಲಿ ಜಗಳ ಆಗುವಂಥದ್ದು. ಆಮೇಲೆ ಎರಡು ಜನ ಜೀಪೊಳಗೆ ಕೂರಿಸ್ಕೊಂಡಿದ್ದವರು ದೊಡ್ಡ ಗುಂಪು ಕಟ್ಟಿ ಆದ ನಂತರ ಆಗ ಬಿಟ್ಟಿದ್ದಾರೆ, ಇವತ್ತು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ, ನಾವು ಕೇಳ್ಕೊಂಡಿದ್ದೀವಿ ನಾವು. ಆಮೇಲೆ ಅಷ್ಟು ಮಾತ್ರ ಹಾಗಾದ್ರೆ, ಆಮೇಲೆ ಇನ್ನೊಂದು ಅವರು ಅಂತ ಮೇಗಳಾಪುರ ನಾನು ಮರ್ತೆ, ನಾನು ಮೊನ್ನೆ ನೋಡಿದ್ದೀನಿ, ನೊಗನ ರಸ್ತೆಗೆ ಅಡ್ಡ ಇಟ್ಟುಬಿಟ್ಟು ಊರೊಳಗಡೆ ಬರಬೇಡಿ ಅಂತ ಹೇಳ್ತಾರೆ. ಯಾರು ಮಾಡ್ತಾರದು ಹಾಗಾದ್ರೆ? ವಾಜಮಂಗ್ಲದಲ್ಲಿ ಹೋದ ಹೊತ್ತು ರಸ್ತೆನಲ್ಲಿ ಅಡ್ಡ ಹಾಕಿದ್ರು, ಯಾರು ಮಾಡ್ತಿದ್ದಾರೆ ಹಂಗಾರೆ? ಬೂತ್ಗಳನ್ನ ವಾಜಮಂಗ್ಲದ ಮುಂದೆ ಹೋಗ್ತಾ ಬೂತ್ಗಳಿ, ಹಾ ಅಲ್ಲಿ ಅಲ್ಲಾಗಿದ್ದು ಯಾರು ಮಾಡ್ತಿದ್ದಾರೆ ಹಾಗಾದ್ರೆ? ಅಲ್ಲಿ ಒಂದು ನಿಮಿಷ ನಾನು ಕೇಳ್ತಿರೋದು, ಯಾರು ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವರು ಸ್ವಜಾತಿ ಬಾಂಧವ್ರನ್ನ ಚಿತಾವಣೆ ಕೊಟ್ಟುಬಿಟ್ಟು ಈ ರೀತಿ ಕೆಲಸ ಮಾಡಿಸೋದನ್ನ ಫಸ್ಟ್ ನಿಲ್ಬೇಕು. ಈಗ ನಮ್ಮ ಕಾರ್ಯಕರ್ತರು ಎಲ್ಲಾದರೂ ಕೂಡ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮನ ತಡೆದಿದ್ದಾರ? ಎಲ್ಲ ನಿಮ್ಮಂಥವ್ರನ್ನ ಮಾಡಿಸ್ತಾ ಇರ್ತಾರೆ, ಅದಕ್ಕೋಸ್ಕರ ಆಗುತ್ತೆ. ನಾವು ಯಾರಿಗೂ ತೊಂದರೆ ಕೊಡಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಭೂಗತ್ಗಳಲ್ಲಿ ನಾನು ಇರಲೇ ಇಲ್ಲ ಗುರು, ಆಯ್ತಾ? ಆಮೇಲೂ ಕೂಡ ನೆನ್ನೆ ಹೋದಾಗ್ಲೂ ಕೂಡ ನೊಗ ಇಟ್ಟು ನಾನು ಹೋದ್ಮೇಲೆ ನೊಗ ತೆಗೆದು ಆ ಕಡೆ ಪೊಲೀಸರು ತೆಗೆದ್ರು. ನಾ ಹೋದಾಗ ತಡೆಯಕ್ಕೆ ಬರಲ್ಲ, ತಡೆಯೋಕ್ಕೆ ಆಗಲಿಲ್ಲ, ಬಿಟ್ಬಿಡು ಅದನ್ನ. ಸೋಮಣ್ಣ ಅವ್ರು ಹೋದಾಗ ಹಿಂಗೆ ಮಾಡಿದ್ದಾರೆ. ನೆನ್ನೆ ಸುಮಾರು 30ಕ್ಕಿಂತ ಹೆಚ್ಚು ಗ್ರಾಮಗಳಿಗೆ ಭೇಟಿಯನ್ನು ಇಟ್ಕೊಂಡಿದ್ದು. ಬೆಳಗ್ಗೆಯಿಂದ ಹೋದಾಗಲೂ ಎಲ್ಲ ಕಡೆಯೂ ಕೂಡ ನಮಗೆ ಅಭೂತಪೂರ್ವದಂಥ ಸ್ವಾಗತ ಸಿಕ್ತು. ನಮಗೆ ಎಲ್ಲ ಜಾತಿ ಸಮುದಾಯದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷಕ್ಕೆ ಕುರುಬ ಸಮಾಜದ ಹುಡುಗರು ಬಂದು ಜಾಯ್ನ್ ಆದರೆ ಅದೇ ದಿನ ರಾತ್ರಿ ಹೋಗಿ ಅವ್ನಿಗೆ ಹೊಡೆದ್ಬಿಟ್ಟು ಮತ್ತೆ ವಾಪಸ್ ಹೇಳ್ಕೊಂಡು ಹೋಗ್ತಾರೆ. ಈ ಥರ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ನಮಗೆ ನಮ್ಮಲ್ಲಿ ವೀರಶೈವರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಕುರುಬ ಸಮಾಜದವರು ಇರ್ಬೋದು, ಎಸ್ ಸಿ ಲೆಫ್ಟ್ ಟು ರೈಟ್ ಇರ್ಬೋದು, ಇವರು ನಮಗೆ ವಿಶ್ವಕರ್ಮರು ಇರ್ಬೋದು, ಎಲ್ಲ ಸಮುದಾಯದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಸೋಲಿನ ಭಯ ಕಾಡ್ತಿದ್ರೆ ಹತಾಶರಾಗ್ತಿದ್ರೆ, ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ, ಊರಿಗೆ ನಮ್ಮೂರಿಗೆ ಪ್ರಚಾರಕ್ಕೆ ಬರಬೇಡಿ ಅಂತ ಯಾರೋ ಒಂದು 4 ಜನ ಬಂದು ಈ ಊರಿನವ್ರು ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಎಲ್ಲಿಯಾದರೂ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿ ಅವ್ರನ್ನ ಚಿತಾವಣೆ ಕೊಡುವಂಥದ್ದು, ನೊಗ ಅಡ್ಡಾಡಿಸುವಂಥದ್ದು, ಅಲ್ಲಿ ಬರೋದು ದಾರಿಲಿ ತಡಿಸುವಂಥದ್ದು, ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನೆನ್ನೆ ನೋಡಿದಾಗ, ನೆನ್ನೆ ಹೋದಾಗಲೂ ಕೂಡ ಸಿದ್ದರಾಮನ ಹುಂಡಿಗೆ ಬರ್ತೀವಿ ಅಂತ ನಾವು ಹೇಳಿದಾಗ ನಮ್ಮಲ್ಲಿ ಅಲ್ಲೂ ಕೂಡ ಅಲ್ಲಿ ಹಾಲುಮತದವರು ಇದ್ದಾರೆ, ನಾಥಪಂಥಿಯರು ಒಕ್ಕಲಿಗ ಸಮಾಜದವರು ಇದ್ದಾರೆ, ಎಸ್ ಸಿ ಸಮಾಜದವರು ಇದ್ದಾರೆ, ಎಲ್ಲ ಈಕ್ವಲ್ ನಂಬರ್ಸ್ ಇದ್ದಾರೆ ಅಲ್ಲಿ, ಯಾರು ಒಂದು ಸಮಾಜದ್ದೇನಿಲ್ಲ. ನಾವಲ್ಲಿಗೆ ಹೋದಾಗ ಇಡೀ ಊರಿಗೆ ಊರೇನೆ ಬಂದಿದ್ದೆ. ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮೀಡಿಯಾದವರು ಕೂಡ ಇದ್ದರು ನನ್ನ ಕೆಲವರು. ಅಲ್ಲಿ ಹೋದಾಗ ನಾವು ಹೋಗಿ ರಥವನ್ನು ಏರಿದು, ಕಾರನ್ನು ನಿಲ್ಲಿಸಿ ರಥವನ್ನು ಏರಿದ ಕೂಡಲೇ ಅಷ್ಟರೊಳಗಡೆ ಬಕೆಟ್ಗಳಲ್ಲೆಲ್ಲ ಕಲ್ಲು ಇಟ್ಕೊಂಡಿದ್ರು. ಅಲ್ಲಿ ಸಿದ್ದರಾಮಯ್ಯನವರ ಯಾರು ಬ್ರದರ್ಸ್ ಇದ್ದಾರಲ್ಲ ಅವ್ರ ಮನೆ ಹತ್ರನೇ ನಡೆದಂಥ ಘಟನೆ. ಅಲ್ಲಿ ಆದ ಕೂಡಲೇ ಏನು ಮಾಡೋ, ನಮ್ಮ ಹುಡುಗನಿಗೆ ಕಲ್ಲು ಹೊಡೆದ್ರು. ಕಲ್ಲು ಹೊಡೆದು ಅವ್ನು ಬಿದ್ದು, ಅವನಿಗೆ ಏನಾಯಿತು, ಕಲ್ಲು ಬಿದ್ದು ಕೂಡಲೇ ಅವನಿಗೆ ಒಂದು ದೊಡ್ಡ ಕಲ್ಲಲ್ಲಿ ಹೊಡೆದ್ರು. ಅವನಿಗೆ ಶೋಲ್ಡರ್ ಡಿಸ್ಲೊಕೇಟ್ ಆಗಿ ನಮ್ಮ ರಥದ ಎದುರುಗಡೆ ಓಡ್ಕೊಂಡು ಬಂದ, ಅಂದರೆ ಪೈನಲ್ಲಿ ಓಡ್ಕೊಂಡು ಬಂದ. ನಾವು ಏನಾಯಿತು ಅಂತ ಹೇಳಿಬಿಟ್ಟು ಪೊಲೀಸರನ್ನು ಕೂಡ ಪೊಲೀಸರು ಸಹ ಪೊಲೀಸರನ್ನು ಆಶ್ಚರ್ಯ ತೊಗೊಳ್ಳಿಲ್ಲ ಅಂದರು. ಅದಕ್ಕೆ ನಾನು ಮೈ ತೊಗೊಂಡ್ಬಿಟ್ಟು ಕಾರ್ಡ್ಲೆಸ್ ತೊಗೊಂಡ್ಬಿಟ್ಟು, ಏನು ರೀ ಪೊಲೀಸರು ಹಿಂಗೆ ಮಾಡ್ತಾಯಿದ್ರಿ, ಆಮೇಲೆ ಏನು ಊರಿನಲ್ಲಿ ಇಲ್ಲಿ ಈ ಥರ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ, ನೀವು ಓಟ್ಕೊಳ್ಳೋಂಥ ಹಕ್ಕು ನಮಗಿಲ್ವ, ಪುಟ್ಟಾಟಿಗೆ ನೀವು ಮಾಡಿದ್ರೆ ನಮಗೂ ಬರುತ್ತೆ. ಆದರೂ ನಾವು ಪ್ರಜಾತಾಂತ್ರಿಕವಾಗಿ ಚುನಾವಣೆ ಮಾಡ್ತಾಯಿದ್ದೀವಿ, ಇದೆಲ್ಲ ಮಾಡಿಕೊಡ್ದಂತ ವಾರ್ನ್ ಮಾಡಿದು, ಇಲ್ಲೆಲ್ಲ ನಮಗೂ ಸಪೋರ್ಟರ್ಸ್ ಇದ್ದಾರೆ ಅಂತ ಹೇಳಿದ್ಮೇಲೆ ಆ ನಂತರ ಪೊಲೀಸರು ಹೋಗಿ ಎಲ್ಲರನ್ನು ಕೂಡ ಒಂದಷ್ಟು ಜನರೆಲ್ಲ ತಡೆದ್ರು. ಅವಾಗ ಇವ್ರು ಕಲ್ಪಿಸಾಳ ಅಂತ ಕೆಲಸನೇ ಹಾಕ್ಕೊಂಡು.